ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ. ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನಲ್ ಲೇಡೀಸ್ ಕ್ಲಬ್. ಇನ್ನುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಚಾನಲ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡಲು ಮರಿಬೇಡಿ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ನೆಕ್ ಪೈಪಿಂಗ್ ಅಂದ್ರೆ ಗೋಟ್ ಹೇಗೆ ಹಚ್ಚೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೀವು ಎಂಡ್ ವರ್ಗೂ ಪೂರ್ತಿಯಾಗಿ ನೋಡಿ, ಮತ್ತೆ ಆದಷ್ಟು ಜಾಸ್ತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಸೊ ನಡೀರಿ ನೋಡೋಣ. ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಗೋಟ್ ಪೈಪಿಂಗ್ ಹೇಗೆ ಹಚ್ಚೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ನನ್ನ ಬ್ಲೌಸ್ ಇಷ್ಟು ರೆಡಿ ಆಗಿದೆ. ನಿಮ್ಗೆ ಇನ್ನೂವರೆಗೆ ನೀವು ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಬಟನ್ ನಲ್ಲಿ ನಾನು ಲಿಂಕ್ ಕೊಡ್ತಾ ಇದ್ದೀನಿ. ಆ ವಿಡಿಯೋನ ನೀವು ಡೀಟೇಲ್ ನಲ್ಲಿ ಚೆಕ್ ಮಾಡಬಹುದು ಮತ್ತು ಸ್ಟಿಚಿಂಗ್ ಕಟ್ಟಿಂಗ್ ಕಲಿಬಹುದು. ಈಗ ನೋಡಿ, ನಾನು ಗೋಟ್ ಮತ್ತು ಪೈಪಿಂಗ್ ಮಾಡ್ಲಿಕ್ಕೆ ಈ ತರ ಕ್ರಾಸ್ ಪಟ್ಟಿ ಬೇಕಾಗುತ್ತೆ, ಕ್ರಾಸ್ ಬೆಲ್ಟ್ ಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ಇಲ್ಲಿ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡಿದ್ದೀನಿ. ಈಗ ನಾನು ಫಸ್ಟ್ ಆಫ್ ಆಲ್ ಈ ಎಲ್ಲ ಕ್ರಾಸ್ ಬೆಲ್ಟ್ ಅನ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಜಾಯಿಂಟ್ ಮಾಡುವಾಗ ಈ ರೀತಿ ನೋಡಿ ಎಂಡ್ ಕ್ರಾಸ್ ನಲ್ಲಿ ಇರುತ್ತೆ, ಬೋತ್ ಸೈಡ್ ಎಂಡ್. ಸೊ ಹೀಗಾಗಿ ಜಾಯಿಂಟ್ ಮಾಡುವಾಗ ನಾನು ಈ ರೀತಿ ಜಾಯಿಂಟ್ ಮಾಡ್ತಾ ಇದ್ದೀನಿ. ಈ ಒನ್ ಎಂಡ್ ಒನ್ ಸೈಡ್ ಬರುತ್ತೆ, ಸೆಕೆಂಡ್ ಎಂಡ್ ಒನ್ ಸೈಡ್ ಬರುತ್ತೆ. ಸೊ ಈ ರೀತಿ ಇದನ್ನು ಅಟ್ಯಾಚ್ ಮಾಡಿ ನಾನು ಇಲ್ಲಿ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ರೀತಿ ನೋಡಿ ಜಾಯಿಂಟ್ ಆಗುತ್ತೆ. ಮತ್ತೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ. ಅದೇ ರೀತಿ ನಾನು ಎಲ್ಲ ಕ್ರಾಸ್ ಬೆಲ್ಟ್ಸ್ ಅನ್ನ ಈ ರೀತಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಕ್ರಾಸ್ ಪಟ್ಟಿಯನ್ನ ಜೋಡಿಸಿದ ಮೇಲೆ ಈ ರೀತಿ ಒಂದು ದೊಡ್ಡದು ಪಟ್ಟಿ ರೆಡಿ ಆಗುತ್ತೆ. ಇದನ್ನ ನಾವು ಪೈಪಿಂಗ್ ಅಂದ್ರೆ ಗೋಟ್ ಹಚ್ಚಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ಈಗ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಮೇಲ್ಗಡೆ ಒಂದ್ ಸ್ವಲ್ಪ ಈ ತರ ಮಡಿಕೆ ಹಾಕ್ಬೇಕು. ಇದನ್ನು ಈ ತರ ಮಡಿಚಿ ಅಲ್ಲಿ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ರೀತಿ ಮೇಲ್ಗಡೆ ಸ್ಟಿಚ್ ಹಾಕೊಂಡಿದ್ಮೇಲೆ ನೋಡಿ, ನಾನು ಈಗ ಒನ್ ಸೈಡ್ ಈ ತರ ಫೋಲ್ಡ್ ಮಾಡ್ತಾ ಇದ್ದೀನಿ ಅರಬಿ, ಮತ್ತೆ ಫೋಲ್ಡ್ ಮಾಡಿ ಮತ್ತೊಂದು ಇಲ್ಲಿ ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಪಟ್ಟಿ. ಅದು ಆದ ಮೇಲೆ ಈಗ ನೋಡಿ, ನಾನು ಬ್ಲೌಸ್ ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ಎರಡು ನಾನು ಸರ್ಕಲ್ ಇಟ್ಟಿದ್ದೀನಿ, ರೌಂಡ್ ಇಟ್ಟಿದ್ದೀನಿ. ಸೊ ಈಗ ನಾನು ಪೂರ್ತಿ ಮುಂದೆ ಮತ್ತು ಹಿಂದೆ ಎರಡು ಸೈಡ್ ನಾನು ಈ ಗೋಟ್ ಪೈಪಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಪೈಪಿಂಗ್ ಮತ್ತು ಗೋಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರ್ತಿ ನೀವು ನಿಮ್ಮ ನೆಕ್ ಶೇಪ್ ಅನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ನೀಟಾಗಿ ರೌಂಡ್ ಇದೆ ಅಥವಾ ಅಲ್ವಾ ಅನ್ನೋದು ನೋಡ್ಕೋಬೇಕು. ಇರ್ಲಿಲ್ಲ ಆದ್ರೆ ನಿಮ್ಗೆ ಸ್ವಲ್ಪ ನೀಟಾಗಿ ಶೇಪ್ ಕೊಡ್ಬೇಕಾಗುತ್ತೆ. ಸೊ ಆಲ್ರೆಡಿ ನನ್ನ ನೆಕ್ ಕರೆಕ್ಟ್ ಆಗಿ ಇದೆ, ಈಗ ನಾನು ಯಾವುದೇ ತರ ಶೇಪ್ ಕೊಡ್ತಾ ಇಲ್ಲ. ಈಗ ನಾವು ಪೈಪಿಂಗ್ ಮತ್ತು ಗೋಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ನಾನು ಈ ಎಂಡ್ ದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಹುಕ್ ಪಟ್ಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಪಟ್ಟಿಗೆ ಒಂದ್ ಸೈಡ್ ನಾನು ಫೋಲ್ಡ್ ಮಾಡಿದ್ದೀನಿ, ಮತ್ತೆ ಸೆಕೆಂಡ್ ಸೈಡ್ ಹೀಗೆ ಇದೆ. ಸೊ ಓಪನ್ ಇದ್ದಿದ್ದ ಸೈಡ್ ಅನ್ನ ನಾನು ಈ ರೀತಿ ಹುಕ್ ಪಟ್ಟಿದಿಂದ ಇದಕ್ಕೆ ಅಟ್ಯಾಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಮತ್ತೆ ಇಲ್ಲಿ ಸ್ಟಿಚ್ ಹಾಕ್ತಾ ಹೋಗ್ತಾ ಇದ್ದೀನಿ. ಸ್ಟಿಚ್ ಹಾಕುವಾಗ ಚೆನ್ನಾಗಿ ಹಾಕಿ, ಒಂದ್ ಸ್ವಲ್ಪ ಒಳಗಡೆ ಸ್ಟಿಚ್ ಹಾಕಿ, ತುಂಬಾನೇ ತುದಿಗೆ ಹಾಕ್ಬೇಡಿ, ಬಿಚ್ಚೋಗುತ್ತೆ.
ಸ್ವಲ್ಪ ಒಳಗಡೆ ಸ್ಟಿಚ್ ಹಾಕಿ. ಮತ್ತೊಂದು ಇಂಪಾರ್ಟೆಂಟ್ ಟಿಪ್ ಅಂದ್ರೆ, ಈಗ ನೋಡಿ ಇದು ಸೀದಾ ಇದೆ, ಬ್ಲೌಸ್ ಅನ್ನು ನಾನು ಸರಳ ಇಟ್ಟಿದ್ದೀನಿ. ಸೊ ಮೇಲ್ಗಡೆ ನಾವು ಗೋಟನ್ನ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಮೇಲ್ಗಡೆನೆ ನಾನು ಈ ಪಟ್ಟಿಯನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ನಾನು ಈ ಅಪೋಸಿಟ್ ಎಂಡ್ ಗೆ ಬಂದಿದ್ದೀನಿ. ಸೊ ಎಂಡ್ ಮಾಡುವಾಗ ಮತ್ತೆ ಈ ಪಾರ್ಟ್ ಅನ್ನ ನಾನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಹಾಕ್ತಾ ಇದ್ದೀನಿ. ಸೊ ನೋಡಿ ಈ ರೀತಿ ಕ್ರಾಸ್ ಬೆಲ್ಟ್ ಅನ್ನ ನಾವು ಅಟ್ಯಾಚ್ ಮಾಡಿದ್ದೀವಿ. ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಇವಾಗ ನಾವು ಏನ್ ಮಾಡ್ತಾ ಇದ್ದೀವಿ, ಇದನ್ನು ಈಗ ಮೇಲ್ಗಡೆ ನಾವು ಸ್ಟಿಚ್ ಮಾಡಿದ್ದೀವಿ. ಮೇಲ್ಗಡೆ ಈ ಪಟ್ಟಿಯನ್ನ ಅಟ್ಯಾಚ್ ಮಾಡಿದ್ದೀವಿ. ಈಗ ನೋಡಿ ಈ ಒಳಗಡೆ ನಿಮಗೆ ಪರ್ಪಲ್ ಕಲರ್ ದಾರಿದೆ. ಸೊ ಕ್ಯಾಮೆರಾನಲ್ಲಿ ಕ್ಲಿಯರ್ ಕಾಣ್ತಾ ಇದೆ ಅಥವಾ ನೋಡಿ, ಈ ಸ್ಟಿಚ್ ಹಾಕಿದ್ಮೇಲೆ ಇಲ್ಲಿ ಒಳಗಡೆ ಇರುವ ಪಾರ್ಟ್ ಅನ್ನ ನಾವು ಈ ರೀತಿ ಒಂದ್ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾ ಇದ್ದೀವಿ. ನೋಡಿ ಈ ರೀತಿ. ಸ್ವಲ್ಪನೇ ಈ ರೀತಿ ಸ್ವಲ್ಪ ಸ್ವಲ್ಪ ಕಟಿಂಗ್ ಅನ್ನು ಪೂರ್ತಿ ಕ್ರಾಸ್ ಪಟ್ಟಿ ಎಷ್ಟು ಇದೆ ಅಲ್ಲಿವರೆಗೆ ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಮಾಡಬೇಕು. ನಡುವೆ ಒಂದು ಸ್ವಲ್ಪ 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 ಗ್ಯಾಪ್ ಬಿಡ್ತಾ ಹೋಗ್ತಾ ಮಾಡಬೇಕು. ಈ ರೀತಿ ಮಾಡಿದ ಮೇಲೆ ನೋಡಿ, ಈ ರೀತಿ ಮಾಡಿದ ಮೇಲೆ ಈ ಫುಲ್ ಪಟ್ಟಿಯನ್ನು ನಾನು ಈ ರೀತಿ ಒಳಗಡೆ ಮಡಿಸ್ತಾ ಇದ್ದೀನಿ. ಈ ಸೈಡ್ದಿಂದ ನಾನು ಸ್ಟಿಚ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಳಗಡೆ ಇರುವ ಪಾರ್ಟ್ ಅನ್ನ ನಾವು ಈ ಒಳಗಡೆ ಇರುವ ಪಾರ್ಟ್ ಅನ್ನು ಈ ರೀತಿ ಮೇಲ್ಗಡೆ ಸೆಟ್ ಮಾಡಿ ಈ ಪಟ್ಟಿಯನ್ನ ಪೂರ್ತಿಯಾಗಿ ಈ ರೀತಿ ರೌಂಡ್ ಶೇಪ್ ನಲ್ಲಿ ಈ ರೀತಿ ತಿರುಗಿಸಿ ಈಗ ಈ ಸ್ಟಿಚ್ ಮೇಲೇನೆ ಸ್ಟಿಚ್ ಹಾಕ್ತಾ ಇದ್ದೀವಿ. ಈ ಸ್ಟಿಚ್ ಮೇಲೇನೆ ಸ್ಟಿಚ್ ಹಾಕ್ಬೇಕು. ನೀವು ಬಿಗಿನರ್ಸ್ ಇದ್ರೆ ತುಂಬಾ ನಿಧಾನವಾಗಿ ಸ್ಟಿಚ್ ಹಾಕಿ, ಬಿಕಾಸ್ ಇದು ನೋಡಲಿಕ್ಕೆ ಸ್ವಲ್ಪ ಈಸಿ ಅನ್ಸುತ್ತೆ, ಬಟ್ ಹಾಕುವಾಗ ಒಂದ್ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಸೊ ಪ್ರಾಕ್ಟೀಸ್ ಆದ ಮೇಲೆನೆ ಇದು ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ತೊಂದರೆ ಆಗ್ಬಹುದು. ಈ ಸ್ಟಿಚ್ ಹಾಕುವಾಗ ತುಂಬಾ ನಿಧಾನವಾಗಿ ಸಾವಕಾಶವಾಗಿ ಹಾಕಿ.
ಈ ರೀತಿ ಒಂದು ಗೋಡ್ ಅಂದ್ರೆ ಪೈಪಿಂಗ್ ರೆಡಿ ಆಗುತ್ತೆ, ಬಿಕಾಸ್ ಇದು ರೌಂಡ್ ಬರುತ್ತೆ. ಈಗ ನಾನು ಇಲ್ಲಿ ಜರಿ ಡಿಸೈನ್ ಅನ್ನ ಯೂಸ್ ಮಾಡಿದ್ದೀನಿ. ಸೊ ನಾನು ಒಂದ್ ಸ್ವಲ್ಪ ಬ್ರಾಡ್ ಲೆಂತ್ ಇಟ್ಟಿದ್ದೀನಿ. ನೀವು ಇದರ ಲೆಂತ್ ಎಷ್ಟು ಬೇಕಷ್ಟು ಸಣ್ಣ ಇಟ್ಕೋಬಹುದು. ನಿಮ್ಗೆ ಒಂದ್ ಸ್ವಲ್ಪ ಜಾಸ್ತಿ ಈ ರೀತಿ ಒಂದ್ ಸ್ವಲ್ಪ ಬ್ರಾಡ್ ಬೇಕಾದ್ರೆ ಬ್ರಾಡ್ ಕೂಡ ಇಟ್ಕೋಬಹುದು. ಇದು ಡಿಪೆಂಡ್ಸ್ ನಿಮ್ ಮೇಲೆ ಇದೆ, ನಿಮ್ಗೆ ಎಷ್ಟು ಸಣ್ಣ ಅಥವಾ ದೊಡ್ಡದು ಇಷ್ಟ ಆಗುತ್ತೆ ಆ ಪ್ರಕಾರ ನೀವು ಇದನ್ನು ಇಟ್ಕೋಬಹುದು. ಈಗ ನಾನು ಒಂದ್ ಸ್ವಲ್ಪ ಅದರ ಲುಕ್ ಬರ್ಲಿ ಅಂತ ಒಂದ್ ಸ್ವಲ್ಪ ಇದನ್ನು ಬ್ರಾಡ್ ಇಟ್ಕೊಂಡಿದ್ದೀನಿ. ಹಾಗೆ ಫಸ್ಟ್ ಟೈಮ್ ನೀವು ಟ್ರೈ ಮಾಡ್ತಾ ಇದ್ರೆ ಒಂದ್ ಸ್ವಲ್ಪ ಶೇಪ್ ಕೆಟ್ರೆ ಅಷ್ಟೇನು ನೀವು ಟೆನ್ಷನ್ ಮಾಡ್ಕೋಬೇಡಿ. ಬಿಕಾಸ್ ಇದು ಸ್ವಲ್ಪ ಡಿಫಿಕಲ್ಟ್ ಇದೆ, ಸ್ಟಾರ್ಟಿಂಗ್ ನಲ್ಲಿ ಇಮಿಡಿಯೇಟ್ಲಿ ಬರೋದಿಲ್ಲ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಆದ್ಮೇಲೆನೆ ನಿಮ್ಗೆ ಅದು ಸರಿಯಾಗಿ ಅದರ ಫಿನಿಶಿಂಗ್ ಬರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ, ಮತ್ತೆ ಇದೇ ರೀತಿ ಪ್ರಾಕ್ಟೀಸ್ ಮಾಡಿ ಬೇರೆ ಬೇರೆ ಅರ್ಬಿ ಮೇಲೆ ಈ ರೀತಿ ನೀವು ಸ್ಟಿಚ್ ಹಾಕಿ ನೋಡಿದ್ರೆ ನಿಮ್ಗೆ ಖಂಡಿತ ಅದು ಬರುತ್ತೆ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ ನಲ್ಲಿ ನನಗೆ ಬರೆದು ತಿಳಿಸಿ. ಹಾಗೆ ಆದಷ್ಟೇ ಜಾಸ್ತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬೈ ಬೈ.